ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಶಕ್ತಿನಗರ ಎಂಬಲ್ಲಿ ನನ್ನ ಚಿಕ್ಕಮ್ಮನ ಮನೆ, ಅಲ್ಲಿ ಹೋಗಿ ಒಂದೆರಡು ದಿನ ಇದ್ದು ಆಮೇಲೆ ಮೈಸೂರಿಗೆ ಹೋಗುವ ಅಂತ ಹೇಳಿ ಪ್ಲಾನ್ ಹಾಕಿ. ಅಂದ್ರೆ ಲಾಂಗ್ ಜರ್ನಿ ಅಂತಲ್ಲ, ಯಾಕೆ ಅಷ್ಟು ಸುಸ್ತು ಮಾಡ್ಕೊಳ್ಳುದು, ಅಲ್ಲಿ ಇದ್ದು ಹೋಗು ಅಂತ ಹೇಳಿ ಅಮ್ಮ ಹೇಳಿದ್ರು. ಹಾಗೇನೆ ಆಯ್ತು ಅಂತ ಹೇಳಿ ನಾನು ಮತ್ತೆ ಅಮ್ಮ ಅಲ್ಲಿ ಹೋದ್ವಿ. ಹೋಗಿ ಎಲ್ಲ ಅಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಅಂದ್ರೆ ಇಬ್ರು ಮಕ್ಕಳೆಲ್ಲ ಇದ್ವಿ, ನಾವೆಲ್ಲ ಆಟ ಆಡ್ತಿದ್ವಿ. ಆಮೇಲೆ ರಾತ್ರಿ ಆಯ್ತು, ಎಲ್ಲ ಊಟ ಮಾಡಿ ಎಲ್ಲ ಮಲ್ಕೊಂಡ್ರು. ಒಂದು ಹತ್ತು ಹತ್ತು ಕಾಲಿಗಾಗುವಾಗ ಎಲ್ಲ ಮಲ್ಕೊಂಡಿದ್ದಾರೆ, ನನಗೆ ಅಷ್ಟು ನಿದ್ದೆ ಬರ್ತಿರ್ಲಿಲ್ಲ. ಅಷ್ಟೊತ್ತಿಗಾಗಲೇ ಬಾಗಿಲು ಬಡ್ದ ಶಬ್ದ. ನನಗೆ ಆಗ ಯೋಚನೆ, ಇದು ಯಾರಾಗಿರ್ಬೋದು, ಕಳ್ಳರಾಗಿರ್ಬೋದಾ ಅಥವಾ ಯಾರು ಬೇರೆ ಯಾರು ಬಾಗಿದ್ದೆ, ನನಗೆ ಏನಾದ್ರಾದ್ರೆ ಯಾರಾದ್ರೂ ನನ್ನ ಹೊತ್ತುಕೊಂಡು ಹೋದ್ರೆ ಇಲ್ಲಿಂದ. ಇಲ್ಲ, ಆಗ್ಲಿಕ್ಕಿಲ್ಲ, ಯಾರು ಬೇರೆ ಯಾರಾಗಿರ್ಬೋದು, ಯಾವ್ದಕ್ಕೂ ನಾನಷ್ಟು ಧೈರ್ಯ ಯಾರಿಗುಂಟು, ಹೋಗಿ ತೆಗೆಯುವ ಅಂತ ಹೇಳಿ ಹೋದೆ. ಬಾಗಿಲು ಓಪನ್ ಮಾಡ್ತೇನೆ, ಎದುರಿಗೆ ಮೂರು ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ತುಂಬಾ ನಿಶಕ್ತರಾಗಿದ್ರು. ಅಂದ್ರೆ ಎಷ್ಟೋ ದಿನ ಆಯ್ತು ಊಟ ಮಾಡಿ, ಆ ರೀತಿ ಇದ್ರು. ಉಡ್ಲಿಕ್ಕೆ ಸರಿಯಾಗಿ ಬಟ್ಟೆ ಇರ್ಲಿಲ್ಲ, ನೋಡ್ಲಿಕ್ಕೆ ಪಾಪ ಬಡವರ ಮಕ್ಕಳಾಗಿದ್ರು. ಸೊ ಹಾಗಾಗಿ ಎಂತ ಅಂತ ಹೇಳಿದ್ರೆ, ನನಗೆ ಅವರ ನೋಡುವಾಗ ಒಂಥರ ಕರುಣೆ ಬಂತು. ಶೇ, ಇಂತ ಯಾಕೆ ಇಷ್ಟು ಮಕ್ಕಳು ಇಷ್ಟು ಬಡರಾಗಿದ್ದಾರೆ, ಎಂತಾಗಿರ್ಬೋದು, ಇವರೆಂತದ್ದು ಲೈಫಲ್ಲಿ ಏನಾದ್ರು ಆಗಿರ್ಬೋದು ಅಂತ ಹೇಳಿ ಒಂದು ಫೀಲ್ ಆಗ್ತಾ ಇತ್ತು. ಆದ್ರೂ ಕೂಡ ಅವರಿಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಊಟ ಮಾಡಿದೆ ಎಷ್ಟೋ ದಿನ ಆಯ್ತು. ಸೊ ಹಾಗಾಗಿ ಅವರ ಒಂದು ಸನ್ನೆಯಿಂದಲೇ ನನಗೆ ಅರ್ಥ ಆಯ್ತು, ಇವರಿಗೆ ಈಗ ಊಟ ಬೇಕಿತ್ತು ಅಂತ ಹೇಳಿದ. ಸರಿ ಅಂತ ಹೇಳಿ ನಾನು ಹೋಗಿ ಅವರಿಗೆ ಅಲ್ಲಿ ಉಳಿದಿದ್ದ ಸ್ವಲ್ಪ ಊಟವನ್ನು ತಂದು ಅವರಿಗೆ ಮೂವರಿ ಕೊಟ್ಟೆ. ಕೊಟ್ಟಾದ ನಂತರ ನಾನು ವಾಪಸ್ ನೀರು ತರಲಿಕ್ಕೆ ಅಂತ ಹೇಳಿ ಒಳಗೆ ಹೋದಾಗ, ಹೊರಗೆ ಬಂದಾಗ ಅವರಿರ್ಲಿಲ್ಲ. ನನಗೆ ವಾಪಸ್ ಅಲ್ಲೇ ಬಾಗಿಲು ಹಾಕಿ ವಾಪಸ್ ಬಂದು ಮಲಗುವಾಗ ನನಗೆ ಅದೇ ಯೋಚನೆ ಆಗ್ತಿತ್ತು, ಯಾರಾಗಿರ್ಬೋದು ಈ ಮಕ್ಕಳು, ಯಾಕೆ ಇಷ್ಟು ಬಡವರಾಗಿದ್ದಾರೆ, ಏನಾದ್ರೂ ಸಮಸ್ಯೆ ಇರ್ಬೋದು ಅವರ ಲೈಫಲ್ಲಿ. ಹೀಗೆ ತುಂಬಾ ಯೋಚನೆ ಆಗ್ತಾ ಇತ್ತು. ಹೀಗೆ ಯೋಚನೆ ಮಾಡಿಕೊಂಡು ಮಾಡಿಕೊಂಡು ಬೆಳಗ್ಗೆ ತನಕ ನಿದ್ದೆ ಬರಲಿಲ್ಲ ನನಗೆ. ಸರಿ, ಅಮ್ಮ ಹೇಳಿದ್ರು ಮರುದಿನ, ಬಾ ಮೈಸೂರಿಗೆ ಹೋಗುವ, ಆಯ್ತಲ್ಲ ಇಲ್ಲೆಲ್ಲ ಇದು ಇನ್ನು ಹೊರಡುವಲ್ಲ ಅಂತ. ನನಗೆ ಆ ಮೂರು ಮಕ್ಕಳ ಯೋಚನೆ. ನಾನು ಅಮ್ಮನ ಹತ್ರ ಹೇಳಿದೆ, ಇಲ್ಲ ಅಮ್ಮ ನಾನು ಬರುದಿಲ್ಲ ಇವತ್ತು, ನಾನು ಒಂದಿನ ಎರಡು ದಿನ ಇಲ್ಲಿ ಇರ್ತೇನೆ, ನೀವು ಹೋಗಿ ಬನ್ನಿ ಅಂತ. ಅಮ್ಮ ಹೇಳಿದ್ರೆ ಇದಕ್ಕೆ ನೀನ್ ಬರುದಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಇಲ್ಲ ನಾನು ಬರುದಿಲ್ಲ, ನಾನು ಇಲ್ಲಿ ಮಕ್ಕಳೊಟ್ಟಿಗೆ ಆಟ ಆಡ್ತಾ ಇರ್ತೇನೆ, ನೀವು ಹೋಗಿ ಬನ್ನಿ ಅಂತ. ಅಮ್ಮ ಹೇಳಿದ್ರು, ಹಾಗಾದ್ರೆ ಸರಿ ನಾನು ಹೋಗ್ತೇನೆ, ಬರುವಾಗ ನಿನ್ನನ್ನು ಕರ್ಕೊಂಡು ವಾಪಸ್ ಮನೆಗೆ ಹೋಗ್ತೇನೆ ಅಂತ. ನಾನು ಆಯ್ತು ಅಂತ ಹೇಳಿದೆ. ಅಮ್ಮ ಹೊರಟ್ರು. ನಾನು ಆ ದಿನ ನೈಟು ತುಂಬಾ ಒಂದು 10-11 ಗಂಟೆ ನಾನು ಕೂಡ ಕಾಯ್ತಾನೆ ಇದ್ದೆ ಹೊರಗಡೆ, ಮಕ್ಕಳು ಬರಲೇ ಇಲ್ಲ, ಮಲ್ಕೊಂಡೆ. ಆದ್ರೂ ಸಹ ನಿದ್ದೆ ಬರ್ತಿಲ್ಲ, ಈಗ ಬರ್ತಾರೆ ಅಂತ ಹೇಳಿ ಫೀಲ್ ಆಗ್ತಿತ್ತು. ಮರುದಿನ ಆಯ್ತು, ಮರುದಿನ ರಾತ್ರಿ ಸಹ ಕಾದ್ಕೊಂಡು ಕೂತೆ. ಆಗ ಒಂದು 10:30 ಮಕ್ಕಳು ಬಂದ್ರು. ಬಂದ ನಂತರ ಊಟ ಬಂದ ತಕ್ಷಣ ಊಟ ಕೇಳಿದ್ರು, ಸ್ವಲ್ಪ ಇದ್ರೆ ಊಟ ಇದ್ರೆ ಕೊಡಿ ಅಂತ ಹೇಳಿದ್ದ. ಆಗ ನಾನು ಊಟ ತಂದು ಕೊಟ್ಟು ಕೇಳಿದೆ, ನೀವ್ ಯಾಕೆ ಇಷ್ಟೊಂದು ಬಡವರಾಗಿದ್ದೀರಿ, ಎಂತ ವಿಷಯ, ನಿಮ್ಮ ಲೈಫಲ್ಲಿ ಏನಾದ್ರು ಆಗಿದ, ನಿಮ್ಗೆ ಅಪ್ಪ ಅಮ್ಮ ಇಲ್ವಾ, ಹಾಗೆ ತುಂಬಾ ಕ್ವಶನ್ ಕೇಳಿದೆ. ಆ ಮಕ್ಕಳು ಅಳ್ಳಿಕ್ಕೆ ಶುರು ಮಾಡಿದ್ರು. ನನಗೆ ಯಾಕೋ ಒಂಥರ ಹೆದರಿಕೆ ಆಗ್ತದೆ, ಪಾಪ ಈ ಮಕ್ಕಳು ಎಂಥದೋ ಒಂದು ಆಗಿದೆ ಇವರ ಲೈಫಲ್ಲಿ ಅಂತ ಹೇಳಿದ. ಕೇಳಿದೆ, ಎಂತಾಯ್ತು ಹೇಳಿ, ಎಂತಾದ್ರೂ ಪ್ರಾಬ್ಲಮ್ ಆದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದೆ. ಅದಕ್ಕೆ ಆಗ ಮಕ್ಕಳು ಹೇಳಿದ್ರು, ಇಲ್ಲ ನಾವು ತುಂಬಾ ರಿಚ್ ಇದ್ವಿ, ನಮ್ಗೆ 100 ಎಕರೆ ತೋಟ ಇತ್ತು, ನಮ್ಮ ಅಪ್ಪ ಅಮ್ಮ ಎಲ್ಲ ಫುಲ್ ರಿಚ್ ಆಗಿದ್ರು, ಈಗ ಫುಲ್ ನಾವು ಬಡರಾಗಿದ್ದೇವೆ, ಅಪ್ಪ ಅಮ್ಮ ಇಲ್ಲ ಈಗ. ಆಗ ಎಂತಾಯ್ತು, ಎಂತ ವಿಷಯ, ಅಷ್ಟೇ ಇದ್ರು ಕೂಡ ನೀವ್ ಯಾಕೆ ಈಗ ರೋಡಿಗೆ ಬಿದ್ದಿದ್ದೀರಿ ಅಂತ. ಇಲ್ಲ, ಇಲ್ಲಿ ಒಬ್ಬ ರಾಮೇಗೌಡ ಅಂತ ಹೇಳಿ ಒಬ್ಬ ಇದ್ದಾನೆ, ಅವ ನಮ್ಮ ಎಲ್ಲ ಆಸ್ತಿಯನ್ನೆಲ್ಲ ಅವ ತಗೊಂಡು ಹೋಗಿದ್ದಾನೆ, ಹಾಗಾಗಿ ನಮ್ಗೆ ಈಗ ಎಂತ ಇಲ್ಲ, ನನ್ನ ಅಪ್ಪನ ಹತ್ರ ಫುಲ್ ಸೈನ್ ಎಲ್ಲ ಹಾಕಿಸ್ಕೊಂಡು ಎಲ್ಲ ಆಸ್ತಿನ ಅವನೇ ತಗೊಂಡಿದ್ದಾನೆ ಅಂತ. ಹಾಗಾಗಿ ಹಾಗಾದ್ರೆ ನಿಮ್ಮ ಅಪ್ಪ ಅಮ್ಮ ಈಗ ಇಲ್ವಾ? ಇಲ್ಲ, ಅವರ ಆಸ್ತಿ ಎಲ್ಲ ಹೋದಕ್ಕೆ ಬೇಜಾರಾಗಿ ಸುಸೈಡ್ ಮಾಡ್ಕೊಂಡ್ರು. ಓ ಹೌದಾ ಅಂತ ಹೇಳಿದೆ. ಆಮೇಲೆ ಯಾರಾದ್ರು, ನನಗೆ ಆಗ ಕೋಪ ಬಂತು, ಯಾರಾಗಿರ್ಬೋದು ಈ ರಾಮೇಗೌಡ, ಅವರು ಸುಮ್ಮನೆ ಬಿಡ್ಲಿಕ್ಕೆ ಬಾರ್ದು, ನಾನೇನಾದ್ರು ಮಾಡ್ಬೇಕು ಅಂತ ಆಯ್ತು. ನಾನು ಕೇಳಿದೆ ಮಕ್ಕಳ ಹತ್ರ, ಯಾರು ರಾಮೇಗೌಡ ತೋರಿಸಿ ಅಂತ. ಆಗ ಅವ್ರ ಮಕ್ಕಳು ಹೇಳಿದ್ರು, ಬೇಡ, ಅವರಿಗೆ ಫುಲ್ ಬಾಡಿ ಗಾರ್ಡ್ಸ್ ಇದ್ದಾರೆ, ನೀವು ಹೋದ್ರೆ ಸುಮ್ಮನೆ ಸಾಯ್ತೀರಿ, ಅವರು ಸರಿ ಹೊಡಿತಾರೆ ಅಂತ ಹೇಳಿ. ಇಲ್ಲ, ಎಂತದ್ರು ಸರಿ ನಾನು ನೋಡಿಕೊಳ್ತೇನೆ ಅಂತ ಹೇಳಿದೆ. ಆಗ ಸರಿ ಬನ್ನಿ ನಾವು ತೋರಿಸ್ತೇವೆ ಮನೆ ಅಂತೇಳಿ ಕರ್ಕೊಂಡೋದ್ರು. ಕರ್ಕೊಂಡು ಹೋಗುವಾಗ ಯಾವ್ದಕ್ಕೊಂದು ಸೇಫ್ಟಿಗೆ ಇರಲಿ ಅಂತೇಳಿ ಒಂದು ಸಣ್ಣ ಕತ್ತಿಯನ್ನು ಕೂಡ ಹಿಡ್ಕೊಂಡೋದೆ. ಹಿಡ್ಕೊಂಡೋದಮ್ಮೆಲ್ಲ ಹೋಗ್ತೇನೆ, ಹೋದಾಗ ಕಾಂಪೌಂಡ್ನ ಹೊರಗಿಂದ ಮೆಲ್ಲ ಇಣುಕುವಾಗ ಫುಲ್ ಬಾಡಿ ಗಾರ್ಡ್ಸ್. ರಾಮೇಗೌಡರು ಹೊರಗೆ ಚೇರ್ ಮೇಲೆ ಕಾಲು ಹಾಕಿಕೊಂಡು ಕೂತಿದ್ದಾರೆ. ನನಗೆ ಹೆದರಿಕೆ ಆಯ್ತು, ಓ ಇಷ್ಟೆಲ್ಲ ಜನ ಇದ್ದಾರೆ, ನಾನು ಈಗ ಹೋಗಿ ಪೆಟ್ಟು ಮಾಡ್ದು ಹೌದಾ, ಮತ್ತೆ ಕೂಡ ಎಂತಕ್ಕೆ, ನನಗೆ ಇಷ್ಟು ಧೈರ್ಯ ಇರುವಾಗ ನಾನು ಹೋಗಿ ಪೆಟ್ಟು ಮಾಡ್ದಿರ್ತೇನೆ, ಹೋಗಿ ಮಾಡಿಯೇ ಮಾಡ್ತೇನೆ ಅಂತ ಹೇಳಿ ಹೋದೆ. ಹೋದ ತಕ್ಷಣ ಕೋಪ ಬಂದು ಕೇಳಿದೆ, ಮಕ್ಕಳ ಆಸೆ ಪತ್ರ ಕೊಡು, ಇಲ್ಲದಿದ್ರೆ ನಾನು ಈ ಕತ್ತಿಯಲ್ಲಿ ನಿನ್ನನ್ನು ಸಾಯಿಸ್ತೇನೆ ಅಂತ. ಆಗ ಅವರು ಹೇಳಿದ್ರು, ಹಾ ನಗಳಿಕೊಂಡು ಹೇಳಿದ್ರು, ಹೌದಾ ನೀನು ಇಷ್ಟು ಸಣ್ಣ ಕತ್ತಿಯಲ್ಲಿ ಸಾಯಿಸಿದ ನನ್ನನ್ನು, ಏ ಹೋಗು ಹೋಗು ಹೊರಗೆ ಹೋಗಿ ಅವಳನ್ನು ಒಮ್ಮೆ ಕಳಿಸಿ ಹೊರಗೆ ಕಳಿಸಿ ಅಂತ ಹೇಳಿದ್ರು ಅಲ್ಲಿ ಬಾಡಿ ಗಾರ್ಡ್ಸ್ ಹತ್ರ.
ನನಗೆ ಕೋಪ ಬಂದು ನನ್ನ ಕೈಯಲ್ಲಿದ್ದ ಕತ್ತಿ ತಗೊಂಡು ಅವರ ಕುತ್ತಿಗೆ ಹತ್ರ ಬೀಸಿದೆ. ಬೀಸಿದ ತಕ್ಷಣ ಅವರು ಅಲ್ಲೇ ಬಿದ್ದು ಅಸನಿಗಿದ್ರು. ನಂಗೆ ಹೆದರಿಕೆ ಶುರುವಾಯ್ತು. ಫುಲ್ಲು ಎಲ್ಲಿಂದಲೋ ಪೊಲೀಸ್ ವ್ಯಾನ್ ಇದೆಲ್ಲ ಸೌಂಡು, ಎಲ್ಲರೂ ಕೂಡ ಓಡಿದ್ದಾರೆ ನನ್ನ ಹತ್ರ ಇದ್ದ. ಮಕ್ಕಳು ಸಹ ಕಾಣ್ತಿಲ್ಲ. ಈಗ ನಾ ಎಂತ ಮಾಡ್ದು ಗೊತ್ತಿಲ್ಲ. ಪೊಲೀಸ್ನವ್ರು ಬಂದ್ರು, ಬಂದು ನನ್ನ ಕೈಗೆ ಬೇರೆ ಹಾಕಿದ್ರು. ಬಾ, ನಿಂಗೆ ನಾವು ಪೊಲೀಸ್ ಸ್ಟೇಷನ್ ಕಳಿಸ್ತೇವೆ, ಇಷ್ಟು ಸಣ್ಣ ವಯಸ್ಸಿನಲ್ಲಿ ಒಂದು ಕೊಲೆ ಮಾಡುವಷ್ಟು ನಿಂಗೆ ಅಹಂಕಾರ ಬಂತ ಅಂತ ಹೇಳಿ ಬೈದು ಕರ್ಕೊಂಡು ಹೋಗ್ತಿದ್ದಾರೆ. ಹೋಗಿ ಪೊಲೀಸ್ ಸ್ಟೇಷನ್ ಇದ್ದೇನೆ. ಎರಡು ದಿನ ಕಳೆದ ನಂತರ ಒಂದು ತೀರ್ಪು ಬಂತು, ಗಲ್ಲಶಿಕ್ಷೆ ತೀರ್ಪು ಬಂತು. ಗಲ್ಲಶಿಕ್ಷೆ ಆಗುವ ಜಾಗಕ್ಕೆ ಹೋಗಿ ನಿಂತಿದ್ದೇನೆ. ನನ್ನ ಮುಖಕ್ಕೆ ಕಪ್ಪು ಬಟ್ಟೆ ಮುಚ್ಚಿದ್ರು. ಹೆದರಿಕೆ ಆಗ್ತಾ ಉಂಟು, ಆದ್ರೆ ಯಾರ ಹತ್ರ ಹೇಳುವಾಗಿಲ್ಲ. ಅಷ್ಟರ ತನಕ ನನ್ನ ಕೊರಳಿಗೆ ನೇಣು ಹಾಕ್ಲಿಕ್ಕೆ ರೆಡಿ ಆದ್ರು. ರೆಡಿ ಆಗುವಾಗ ನಾನು ಬೇಡ 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 ಅಂತ ಹೇಳಿದ್ದೆ. ಆಗ ಅಮ್ಮ ಹೇಳಿದ್ರು, ಎಂತ ಬೇಡ, ಅಲ್ಲಿ ಗಂಟೆ 11 ರೆಡಿ ಆಗುದಿಲ್ಲ, ನಿಮಗೆ ಕಾಲೇಜ್ ಇಲ್ವಾ ಅಂತ ಹೇಳಿದ್ರು. ಆಗ ಓ ಹೌದಾ, ಹಾಗಾದ್ರೆ ಇಷ್ಟೊತ್ತೆಲ್ಲ ಕಂಡಿದ್ದು ನನ್ನ ಕನಸ ಅಂತ ಹೇಳಿ ನನಗೆ ಒಂದು ಫೀಲ್ ಆಯ್ತು. ಆಮೇಲೆ ನನ್ನ ಬಗ್ಗೆನೆ ನನಗೆ ನೆನೆಸ್ಕೊಂಡು ನೆಗಳಲಿಕ್ಕೆ ಬಂತು.